अन्नपूर्णे सदापूर्णे शंकर प्राणवल्लभे ज्ञान वैराग्य सिद्ध्यर्थं भिक्षां देहि च पार्वती। माता च पार्वती देवी, पिता देवो महेश्वरः, बांधव शिव भक्ताश्च स्वदेशो भुवनत्रयम्, अन्नदाता सुखी भवः। ತಾಯಿ, ಪ್ರಸಾದವನ್ನು ಸ್ವೀಕರಿಸ್ಲೆ? ಹಾಂ ಗುರುಗಳೇ. ತಗಿರಿ ತಾಯಿ, ನಾವಿನ್ನು ಮಹಾಂತೇಶ್ವರನ ಸೇವೆಗೆ ನಿರತರಾಗಿ ಹೊರಡಬೇಕು. ಗುರು ಮಹಾಂತೇಶ್ವರನ ಸೇವೆಗೆ ತಡವಾಗತ್ತೆ. ಒಂದ್ ಸ್ವಲ್ಪ ಇರಿ. ಲಕ್ಷ್ಮಿ, ಅದೇನು ಮಾಡುತ್ತಿರುವೆ? ಇಲ್ಲ ಮಡಿವಾಳ, ನಾನು ನಿನ್ ಮದ್ವೆ ಆಗ್ಬೇಕಂತಿದ್ದೆ. ಲಕ್ಷ್ಮಿ, ನಾನು ಒಬ್ಬ ಸನ್ಯಾಸಿ. ಸನ್ಯಾಸಿನೋ ಏನೋ, ಆದ್ರೆ ನಾನು ನಿನ್ ಮದ್ವೆ ಆಗ್ಬೇಕಾಗಿತ್ತು. ಲಕ್ಷ್ಮಿ, ನಾನು ಗುರು ಮಹಾಂತೇಶನ ಸೇವೆಗೆ ನಿರತನಾಗಿದ್ದೇನೆ. ನನ್ನ ಮುಂದೆ ಇದನ್ನೆಲ್ಲ ಮಾಡಬೇಡ. ಮಡಿವಾಳ, ಲಕ್ಷ್ಮಿ, ನನ್ನ ಬಗ್ಗೆ ನಿನಗೆ ತಿಳಿದಿಲ್ಲ. ಸನ್ಯಾಸಿಗೆ ಈ ರೀತಿ ಮಾಡುವುದು ತಪ್ಪು. ಸನ್ಯಾಸತ್ವ ಸರಿ, ಆದ್ರೆ ಈ ಮನೆಯಲ್ಲಿ ಇವತ್ತು ವಿಶ್ರಾಂತಿ ಪಡೆದುಕೊಳ್ಳಿ. ಗುರು ಮಹಾಂತೇಶ್ವರನ ಸೇವೆಗೆ ತಡವಾಗುತ್ತಿದೆ. ಸರಿಯಮ್ಮ. ಗುರುಗಳೇ, ಗುರುಗಳೇ, ನಡಿಯಪ್ಪ. ಲಕ್ಷ್ಮಿ, ನೀನೇನಿಲ್ಲಿ? ಕೆಳಗ್ ಬಾ ಮಡಿವಾಳ. ತಾಳು. ಮನೆಗ್ ಹೋಗೋಣ ಮಡಿವಾಳ. ನಾನು ಬರಲ್ಲ, ನೀನು ಹೋಗು ಮನೆಗೆ. ಇಲ್ಲ ಮಡಿವಾಳ, ಮನೆಗ್ ಹೋಗೋಣ. ಲಕ್ಷ್ಮಿ, ನನ್ನದು ಅಂತ ಮನೆ ಯಾವುದೂ ಇಲ್ಲ. ನಾನು ಸನ್ಯಾಸಿಯಾದವನು. ನೀನು ಹೋಗು ಮನೆಗೆ. ಗುರುವಿನನೆನಿ ಮನವೇ ನಿರಂತರ, ಗುರುವಿನನೆನಿ ಮನವೇ, ಗುರುವಿನನೆನಿ ಮನವೇ ನಿರಂತರ, ಗುರುವಿನನೆನಿ ಮನವೇ, ಗುರುವಿನನೆನಿ ನಿಜವನು ತಿಳಿದು ಹರುಷದಿಂದ ಬಹು ಜನ್ಮವ ಕಳೆದು, ಗುರುವಿನನೆನಿ ನಿಜವನು ತಿಳಿದು ಹರುಷದಿಂದ ಬಹು ಜನ್ಮವ ಕಳೆದು, ಗುರುವಿನನೆನಿ ಮನವೇ ನಿರಂತರ, ಗುರುವಿನನೆನಿ ಮನವೇ. ಓಂ ನಮಃ ಶಿವಾಯ.
ಶಿವಾಯ. ಬನ್ನಿ ಬನ್ನಿ ಗುರುಗಳೇ, ಆಗಬಹುದು ಬನ್ನಿ ಗುರುಗಳೇ. ಇಗೋರಿ, ಈ ಶುದ್ಧವಾದ ಸಮಾಜದಲ್ಲಿ ಈ ಅಂಧಕಾರವನ್ನ ಮತ್ತು ಮೂಢನಂಬಿಕೆಯ ಬೀಜವನ್ನ ಬಿತ್ತಬಾರದು. ಆ ಗುರು ನೋಡಿಕೊಳ್ಳುತ್ತಾನೆ. ಭಗವಂತನ ಕೃಪೆ ಇದ್ದರೆ ಸಾಕು, ಜಲ ಚರಾಚರ ಪ್ರಾಣಿಗಳೆಲ್ಲ ಜೀವನದಲ್ಲಿ ಅವನ ಇಚ್ಛೆಯಂತೆಯೇ ಬದುಕಬೇಕು. ಸರ್ವರಿಗೂ ಆ ದೇವನಿರುವನು. ಈ ರಾತ್ರಿ ನಾನು ಈ ಮಂಚದ ಮೇಲೆ ಮಲಗುತ್ತೇನೆ, ಆದರೆ ನಾನು ಬೆಳಗ್ಗೆ ಎದ್ದರೆ ಈ ಮಂಚ ನನಗೆ ಕೊಡು. ಈ ಊರಾಗ 107 ಮಂದಿಗೆ ಸಮಾಧಿ ಮಾಡಿದ್ದೀನಿ, ಸಮಾಧಿ. ನೀನು ಹೇಳಿದಂತೆ ನಿನ್ನ ಮಂಚದ ಮೇಲೆ ಮಲಗಿ ಬಂದಿದ್ದೇನೆ. ಗೋಸಾಯಿ ಬಾಬಾ, ನಾನು ಹೋಗಿ ಬರ್ತೀನೋ? ಸಿದ್ಧ ಗುರುಗಳೇ, ನಡಿಯಪ್ಪ ಹೋಗೋಣ. ಆಗ್ಲಿ ಗುರುಗಳೇ, ಬನ್ರಿ. ಬಾ ಸಿದ್ಧ, ಬಾ. ಹಾ ಗುರುಗಳೇ, ಬನ್ರಿ.